ಸೊ ಈ ಒಂದು ವಿಡಿಯೋದಲ್ಲಿ ಅನುಪಾತ ಅಥವಾ ಸಮಾನುಪಾತದ ಅಧ್ಯಾಯದಲ್ಲಿ ಈ ಒಂದು ಎರಡು ಮೂರು ಸಮಸ್ಯೆಗಳನ್ನು ಬಿಡಿಸೋಣ ಸೊ ಏನಂತ ನೋಡ್ತಾ ಹೋಗೋಣ ಮೊದಲಿಗೆ ಸೊ ಮೊದಲನೇ ಸಮಸ್ಯೆ ಒಂದು ಭೂಪಟದಲ್ಲಿ ಎರಡು ಸೆಂಟಿಮೀಟರ್ ಅಂದರೆ ನೂರು ಕಿಲೋಮೀಟರ್ ಎಂದು ಪ್ರಮಾಣ ನೀಡಲಾಗಿದೆ ಭೂಪಟದಲ್ಲಿ ಎರಡೂ ಸ್ಥಳಗಳ ನಡುವಿನ ದೂರ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಆ ಸ್ಥಳಗಳ ನಡುವಿನ ನಿಜವಾದ ದೂರ ಏನು ಅಂಥೇಳಿ ಪ್ರಮಾಣವನ್ನು ಸೆಂಟಿಮೀಟರ್ ಮತ್ತು ಕಿಲೋಮೀಟರ್ನ ಒಂದು ತಾಳೆ ಮಾಡಿ ಕೊಡ್ತಾ ಇದ್ದಾರೆ ಸೊ ನಾವು ಅನುಪಾತ ಸಮಾನುಪಾತ ಯಾವ ಥರ ತೊಗೋಬೇಕು ಅಂದರೆ ಅವರು ಕೊಟ್ಟಿರೋ ಪ್ರಶ್ನೆ ಬಂದುಬಿಟ್ಟು ಸ್ಥಳಗಳ ನಡುವಿನ ನಿಜವಾದ ದೂರ ಕೇಳಿದ್ದಾರೆ ಸೊ ದೂರನ ನೀವು ಒಂದು ಎಕ್ಸ್ ಕಿಲೋಮೀಟರ್ ಅಂತ ತೊಗೋಬೇಕು ಸೊ ನ ಅನುಪಾತವನ್ನು ಹಾಕಬೇಕು ಅನುಪಾತ ಏನಿದೆ ಎರಡು ಸೆಂಟಿಮೀಟರ್ ಇಷ್ಟು ಅನುಪಾತ ಸಾವಿರ ಕಿಲೋಮೀಟರ್ ಇದೆ ಇಸ್ ಇ ಟು ಸೊ ಎರಡು ಪಾಯಿಂಟ್ ಸೆಂಟಿಮೀಟರ್ಗೆ ಎಷ್ಟು ದೂರ ಅದನ್ನು ಎಕ್ಸ್ ಅಂತ ಬರ್ಕೋಬೇಕು ಓಕೆ ಏನಿದು ಎರಡು ಸೆಂಟಿಮೀಟರ್ ನೂರು ಕಿಲೋಮೀಟರ್ ಸಾರಿ ಸಾವಿರ ಕಿಲೋಮೀಟರ್ ಸೊ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಎಷ್ಟು ಕಿಲೋಮೀಟರ್ ಅಂತ ನಾವು ಕಂಡುಹಿಡಬೇಕು ಸೊ ಇದನ್ನು ಭಿನ್ನ ರಾಶಿ ರೂಪದಲ್ಲಿ ಅನುಪಾತದಿಂದ ಭಿನ್ನ ರಾಶಿ ರೂಪದಲ್ಲಿ ಬರ್ಕೊಂಡ್ರೆ ಎರಡು ಬೈ ಸಾವಿರ ಆಗುತ್ತೆ ಎರಡು ಅಂಶ ಸಾವಿರ ಛೇದ ಇಸಿ ಕಾಸ್ಟು ಎರಡು ಬಿಂದು ಐದು ಛೇದ ಎಕ್ಸ್ ಸೊ ಇದನ್ನು ಎಕ್ಸ್ ರೂಪದಲ್ಲಿ ಬರ್ಕೊತ ಹೋದರೆ ಸಾವಿರ ಇಂಟು ಎರಡು ಬಿಂದು ಐದು ಡಿವೈಡೆಡ್ ಬೈ ಎರಡಾಗುತ್ತೆ ಸೊ ಇದನ್ನು ಕ್ಯಾನ್ಸಲ್ ಮಾಡಿದರೆ ಸೊ ಎರಡ ಒಂದಲೇ ಎರಡು ಐದುನೂರಲೆ ಸೊ ಮತ್ತು ಇದನ್ನು ಗುಣಾಕಾರ ಮಾಡಿದರೆ ನಿಮಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಹನ್ನೆರಡು ನೂರ ಐವತ್ತು ಕಿಲೋಮೀಟರ್ ಬರುತ್ತೆ ಓಕೆ ಸೊ ಈ ಥರ ಸಿಂಪಲ್ಲಾಗಿ ಬಹಳ ಸರಳವಾಗಿ ನೀವು ಸಮಾನುಪಾತವನ್ನು ಮಾಡಬಹುದು ಓಕೆನಾ ಸೊ ಎಕ್ಸ್ ವ್ಯಾಲ್ಯೂ ನಾವು ಇವಾಗ ಕಂಡುಹಿಡಿದೀವಿ ಈಗ ಇನ್ನೊಂದು ಸಮಸ್ಯೆಯನ್ನು ನೋಡೋಣ ಬಹಳ ಒಂದು ಸಿಂಪಲ್ ಆಗಿದೆ ಇದು ಆರು ಬಟ್ಟಲುಗಳ ಬೆಲೆ ತೊಂಬತ್ತು ರೂಪಾಯಿ ಆಗಿರುತ್ತೆ ಅಂತಹ ಹತ್ತು ಬಟ್ಟಲುಗಳ ಬೆಲೆ ಎಷ್ಟು ಸೊ ಇಲ್ಲಿ ಆರು ಬಟ್ಟಲು ಮತ್ತು ದುಡ್ಡು ಕೊಟ್ಟಿದ್ದಾರೆ ಸೊ ಆರು ಬರ್ಕೊಳ್ಳಿ ಅನುಪಾತ ಅದರ ದುಡ್ಡು ಎಷ್ಟಾಯಿತು ತೊಂಬತ್ತು ಬರ್ಕೊಳ್ಳಿ ಈಸಿ ಕಾಸ್ಟು ಎಷ್ಟು ಎಷ್ಟು ಬಟ್ಟಲು ಹತ್ತು ಬಟ್ಟಲಿಗೆ ಎಷ್ಟು ರೂಪಾಯಿ ಎಷ್ಟು ರೂಪಾಯಿ ಅನ್ನೋದು ಏನಾಗುತ್ತೆ ಎಕ್ಸ್ ಆಗುತ್ತೆ ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಆರು ಮತ್ತು ಹತ್ತು ಅನ್ನೋದು ಬಟ್ಟಲು ತೊಂಬತ್ತು ಮತ್ತು ಎಕ್ಸ್ ಅನ್ನೋದು ದುಡ್ಡು ಸೊ ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡ್ರೆ ಆರು ಬೈ ತೊಂಬತ್ತು ಇಸ್ ಈಕ್ವಲ್ಸ್ ಟು ಹತ್ತು ಬೈ ಎಕ್ಸ್ ಸೊ ಎಕ್ಸ್ ರೂಪದಲ್ಲಿ ಮಾಡಿಕೊಂಡ್ರೆ ಇಲ್ಲಿ ಏನಾಗುತ್ತೆ ತೊಂಬತ್ತು ಇಂಟು ಹತ್ತು ಡಿವೈಡೆಡ್ ಬೈ ಆರು ಸೊ ಮೂರು ಎರಡು ಮೂರಲೆ ಎರಡು ಐದಲೇ ಮೂರ ಒಂದಲೇ ಮೂರ ಮೂವತ್ತಲೇ ಸೊ ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೂರ ಐವತ್ತು ರೂಪಾಯಿ ಆಗುತ್ತೆ ಓಕೆ ಸೊ ಸಿಂಪಲ್ ಆಗಿದೆ ಇದು ಸರಳವಾಗಿದೆ ಸೊ ಮೂರನೇದ್ದು ನೋಡ್ತಾ ಹೋಗೋಣ ಈಗ ಸೊ ನನ್ನ ಬಳಿ ಇರುವ ಕಾರು ಇಪ್ಪತ್ತೈದು ಲೀಟರ್ ಪೆಟ್ರೋಲ್ನಿಂದ ನೂರ ಐವತ್ತು ಕಿಲೋಮೀಟರ್ ದೂರ ಚಲಿಸುತ್ತದೆ ಮೂವತ್ತು ಲೀಟರ್ ಪೆಟ್ರೋಲ್ನಲ್ಲಿ ಅದು ಎಷ್ಟು ದೂರ ಚಲಿಸಬಲ್ಲದು ಸೊ ಎಷ್ಟು ದೂರ ಅನ್ನೋದನ್ನು ಎಕ್ಸ್ ಬರ್ಕೋಬೇಕು ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರ ಮಾಪನ ಇಪ್ಪತ್ತೈದು ಲೀಟರ್ ದೂರ ನೂರೈವತ್ತು ಕಿಲೋಮೀಟರ್ ಇಪ್ಪತ್ತೈದು ಲೀಟರ್ ನೂರೈವತ್ತು ಐವತ್ತು ಕಿಲೋಮೀಟರ್ ಇಸಿಕೋಸ್ಟು ಏನು ಮೂವತ್ತು ಮೂವತ್ತಂದರೆ ಲೀಟರ್ ಸೊ ಇಪ್ಪತ್ತೈದು ಮತ್ತು ಮೂವತ್ತು ನಂಬರ್ ಏನಿವು ಲೀಟರ್ಗೆ ಸಂಬಂಧಪಟ್ಟಿದ್ದು ನೂರ ಐವತ್ತು ಎಕ್ಸು ದೂರಕ್ಕೆ ಸಂಬಂಧಪಟ್ಟಿದ್ದು ಭಿನ್ನರಾಶಿಯಲ್ಲಿ ಬರ್ಕೊಳ್ಳಿ ಇಪ್ಪತ್ತೈದು ಬೈ ನೂರ ಐವತ್ತು ಈಸಿಕೋಸ್ಟು ಮೂವತ್ತು ಬೈ ಎಕ್ಸು ಎಕ್ಸ್ ರೂಪದಲ್ಲಿ ಮೂವತ್ತು ಇಂಟು ನೂರ ಎಂಬತ್ತು ಡಿವೈಡೆಡ್ ಬೈ ಇಪ್ಪತ್ತೈದು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಆರಲೆ ಸೊ ಇಲ್ಲಿ ನಿಮಗೆ ಮೂವತ್ತು ಇಂಟು ಆರು ನೂರ ಎಂಬತ್ತು ಕಿಲೋಮೀಟರ್ ಬರುತ್ತೆ ಓಕೆ ಸೊ ಈ ರೀತಿ ನೀವು ಯಾವುದೇ ಒಂದು ಸಮಸ್ಯೆಯನ್ನು ಕೊಟ್ಟರೂ ಕೂಡ ಅದನ್ನು ಸಮಾನುಪಾತ ಅಧ್ಯಾಯದಲ್ಲಿ ಬಹಳ ಈಸಿಯಾಗಿ ಬರ್ಕೋಬಹುದು ಸೊ ನೀವು ಏನು ಬರ್ಕೊತಿರಲ್ಲ ಅದು ಎರಡು ಪರಿಮಾಣಾಮಗಳು ಸೊ ಪರಿಮಾಣಗಳು ಅವು ಎರಡು ಸೇಮ್ ಇರಬೇಕು ಓಕೆ ಇಪ್ಪತ್ತೈದು ಮೂವತ್ತು ನೂರ ಐವತ್ತು ಎಕ್ಸ್ ಸೊ ಇದೇ ಥರ ಇಲ್ಲಿ ಎರಡು ಸಾವಿರ ಎರಡು ಪಾಯಿಂಟ್ ಐದು ಎಕ್ಸ್ ಇಲ್ಲಿ ಆರು ತೊಂಬತ್ತು ಹತ್ತು ಎಕ್ಸ್ ಓಕೆ ಸೊ ಇದು ಏಳನೇ ತರಗತಿ ಭಾಗ ಎರಡು ಅಧ್ಯಾಯ ಸಮಾನುಪಾತದಲ್ಲಿ ಬರ್ತಕ್ಕಂಥ ಮೂರು ಸಮಸ್ಯೆಗಳು ಬಹಳ ಸಿಂಪಲ್ ಆಗಿದ್ದಾವೆ ಸೊ ಇದನ್ನು ತಾವು ನೋಡ್ಕೋಬಹುದು ಇದನ್ನು ಇಂಗ್ಲೀಷ್ನಲ್ಲಿ ಪ್ರಪೋರ್ಷನ್ ಅಂತ ಕರಿತೀವಿ ಓಕೆ ಸೊ ದ ರೇಷಿಯೋಸ್ ಆಫ್ ಪ್ರಪೋರ್ಷನ್ ವಿ ಶುಡ್ ಟೇಕ್ ಓಕೆನಾ ಸೊ ಮಕ್ಕಳಿಗೆ ನೀವು ಈ ಬಹಳ ಈಸಿಯಾಗಿ ಹೇಳ್ಕೊಡ್ಬೋದು ಇದನ್ನು ಬಹಳ ನಾನಾ ರೀತಿಯ ವಿಧಗಳು ಇದ್ದಾವೆ ಈ ಇದನ್ನು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಅದರಲ್ಲಿ ಒಂದು ಸರಳವಾದ ಬಗೆ ಅಂದರೆ ಈ ಒಂದು ಪ್ರೊಪೋಷನ್ ಅಥವಾ ಪಾತ ನಾವು ಬಳಸಿ ಇದನ್ನು ಈ ಥರ ಮಾಡ್ಕೋಬೋದು ಸ್ಟೇಟ್ ಇಂಟ್ಯೂಬ್ ಮಾತಿದ್ದೀನಿ ಯೂಟ್ಯೂಬ್ ಚಾನಲ್ ಕ್ಲಿಕ್ ಬೆಲ್ ಬೆಲ್ಲೈಕನ್ ಫಾರ್ ದರ್ ಡೆಸ್ಟ್ ನೋಟಿಫಿಕೇಷನ್ಸ್ ಈ ಥರ ಹೊಸ ಹೊಸ ಅಧ್ಯಾಯಗಳ ಜೊತೆಗೆ ಮ್ಯಾಥ್ಸ್ ಅಂಡ್ ಸೈನ್ಸ್ ಸೀರೀಸ್ನಲ್ಲೇ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಇದು ಮಕ್ಕಳಿಗಾಗಿರುತ್ತೆ ಸೊ ಯಾರಾದರೂ ಶಿಕ್ಷಕರು ನೋಡ್ಕೊಳ್ಳೋರು ಕೂಡ ಸೊ ಉಪಯೋಗ ಆಗಬಹುದು ಅನ್ನೋ ಒಂದು ದೃಷ್ಟಿಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಅರ್ಥ ಆಗುವ ಹಾಗೆ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಇದು ಭಾಳ ಎಕ್ಸ್ಪೆಷಲಿ ಮಕ್ಕಳಿಗಾಗಿರುತ್ತೆ ಸೊ ಅನ್ಯಥ ಭಾವಿಸಬಾರ್ದು ಸೊ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಹೇಳ್ತಾ ಮತ್ತೆ ಒಂದು ವಿಡಿಯೋ ಜೊತೆ ಸಿಗ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು